ಅಲ್ಲಿ ಕಮಿಟ್ಮೆಂಟ್ ಅನ್ನುವಂಥದ್ದಿಲ್ಲ ಯಾರು ಈ ಅಲ್ಲಿ ಕಾಂಗ್ರೆಸ್ ಪಾರ್ಟಿಗಾಗಲಿ ಅಥವಾ ಸರ್ಕಾರಕ್ಕೆ ಮತ್ತು ಫೈಲ್ ಮೂಮೆಂಟ್ ಏನದಲ್ಲ ಇವತ್ತು ನೀವು ವಿಧಾನಸೌಧದ ಕಡೆ ಹೋಗ್ರಿ ಭಾಳ ಸ್ಲೋ ಫೈಲ್ ಮೂಮೆಂಟ್ ಇದೆ ಸರ್. ನಿಮ್ಮ ಮೇಲೆ ಆರೋಪ ಮಾಡಿದ್ರು ಸರ್, 40% ಅಂದರು ಅಲ್ಲ ಬಿಜೆಪಿ ನೋಡ್ರಿ ಅಷ್ಟು ಕರಪ್ಷನ್ ಬಗ್ಗೆ ಮಾತಾಡಿದ್ರಲ್ಲ, ಈಗ ಸಿಕ್ಕಾಪಟ್ಟೆ ಕರಪ್ಷನ್ ನಡೀತಾ ಇದೆ, ಭಾಳ ಕರಪ್ಷನ್ ನಡೀತಿದೆ ಸರ್. ಏನಾಗ್ತದೆ ಸರ್ ಹಂಗಾರೆ ಸರ್ಕಾರದಲ್ಲಿ? ಹಿಂಗಾಗಿ ಏನಾಗಿದೆ, ಈ ಸರ್ಕಾರದಲ್ಲಿ ಬಿಲ್ ಪೇಮೆಂಟ್ ಆಗ್ತಾಯಿಲ್ಲ, ಕಾಂಟ್ರಾಕ್ಟ್ರು ಅದಕ್ಕೆ ನಿಲ್ಲಿಸಿದ್ದಾರೆ, ಜನ ರೋಷ್ ಹೋಗಿದ್ದಾರೆ. ಈಗ ನೀವು ಶ್ರೀಮಂತರು ಬಿಟ್ಬಿಡ್ರಿ, ಮಿಡ್ಲ್ ಕ್ಲಾಸ್ ಬಿಟ್ಬಿಡ್ರಿ, ಪಾಪ ಅಲ್ಲಿ ಸ್ಲಮ್ಲಿರುವಂಥ ಬಡವ್ರಿಗೆ ಈಗ ಅವ್ರು ಬಾಡಿಗೆ ಮನೆಯಲ್ಲಿ ಇದ್ದಾರಂದ್ರೆ ಎಷ್ಟು ತೊಂದರೆ ಆಗ್ಬೋದು ಸರ್? ಸರ್ಕಾರದ ತಿಜೋರಿಯಲ್ಲಿ ಇದೆಯಾ ಇಲ್ವಾ ಸರ್ ದುಡ್ಡು? ಇಲ್ಲ, ಅದೇ ತೊಂದರೆ ಆಗಿದೆ, ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ ಸರ್. ತುಂಬಾ ಜನರಿಗೆ ಕ್ಯಾಬಿನೆಟ್ ಸಚಿವರಾಗಿ ಈಗಾಗಲೇ 80-90 ಆಗ್ತಿದೆ ಸರ್. ಸಮಾಧಾನ ಮಾಡೋದು ನಡೀತಾ ಇದೆ ಹೊರತು ಈಗ ಇಲೆಕ್ಷನ್ ಬಂದದ್ದು ಪಾರ್ಲಿಮೆಂಟು, ಹೌದು, ಕಾರ್ಯಕರ್ತರಿಗೆ ಸಮಾಧಾನ ಮಾಡೋದು, ಪ್ರಮುಖ ಲೀಡರ್ಸ್ಗೆ ಸಮಾಧಾನ ಮಾಡೋದು, ಇದು ನಡೀತಾ ಇದೆ ಹೊರತು ಬಡವ್ರಿಗೆ ಏನು ತೊಂದರೆ ಆಗ್ತದೆ ಯಾರು ನೋಡೋರೇ ಇಲ್ಲ. ಇವತ್ತು ವಿಧಾನಸೌಧದಲ್ಲಿ ಫೈಲ್ ಎಷ್ಟೆಷ್ಟು ಪೆಂಡಿಂಗ್ ಇದಾವೆ ಸ್ವಲ್ಪ ತೆಗೆದು ನೋಡಿಬಿಟ್ರೆ ಅದು ಗುರುತಾಗ್ತದೆ ಸರ್ಕಾರ ಹೆಂಗೆ ನಡೆದು ಅಂತ. ಎಲ್ಲ ಕಡೆ ಹೋಲ್ಡಿಂಗ್ಸ್ ಹಾಕಿದೆ ಸರ್, ನಾವೇನು ನುಡಿದಿದ್ದೀವಿ ಅದೇ ಥರ ಅದು ಅಲ್ಲಿ ಹೋಲ್ಡಿಂಗ್ಸ್ನಲ್ಲಿ ಮಾತ್ರ ಅದು. ವಿಧಾನಸೌಧಕ್ಕೆ ಹೋಗಿ ನೋಡಿದರೆ ಇಲ್ಲ, ಯಾವುದೂ ಕೆಲಸ ಆಗ್ತಾ ಇಲ್ಲ, ಪಾಪ ಅಲ್ದಾಡ ಸಾಯ್ತಾ ಇದಾರೆ ಜನ. ಲೋಕಸಭಾ ಚುನಾವಣೆಯಾಗಿ ರಿಸಲ್ಟ್ ಬಂದರೆ ಕರ್ನಾಟಕ ರಾಜಕಾರಣದ ಮೇಲೆ ನಿಮ್ಮ ಪ್ರಕಾರ ಪರಿಣಾಮ ಬೀರುತ್ತಾ? ನೂರಕ್ಕೆ ನೂರಷ್ಟು ಪರಿಣಾಮ. ಯಾಕಂದರೆ ಈಗಾಗಲೇ ಅನ್ಪಾಪ್ಯುಲರ್ ಆಗಿದೆ ಸರ್ಕಾರ, ಶಾಸಕರು ಭಾಳಷ್ಟು ಅನ್ಪ್ಲೆಸೆಂಟ್ ಇದ್ರಾಗಿದ್ದಾರೆ, ಅನ್ಕಂಫರ್ಟಬಲ್ ಇದ್ದಾರೆ. ಅವ್ರು ಯಾವುದು ಕೆಲಸ ಹಾಕಿದ್ದಲ್ಲ, ಗ್ಯಾರಂಟಿ ನೆಪದ ಮೇಲೆ ಇವತ್ತು ಎಲ್ಲ ಹಣ ಅಲ್ಲಿ ಹೋಗ್ತದೆ. ಯಾವುದೇ ಒಂದು ಡೆವಲಪ್ಮೆಂಟ್ ಇವತ್ತು ಯಾರೋ ನಾಗರಿಕರು ಹೇಳ್ತಾರೆ, ಸರ್ ಎಲ್ಲ ಈ ಕಡೆ ರಸ್ತೆ ಆತ್ರಿ, ಯಾರು ಇನ್ನೊಂದು 2-3 ರಸ್ತೆ ಉಳಿದಾವೆ, ಯೂಶ್ವಲಿ ವರ್ಕ್ ಇದ್ದೀರಿ, ಅದಕ್ಕೆ ಹಣ ಇಲ್ಲ ಡೆವಲಪ್ಮೆಂಟಿಗೆ, ಹೊಸ ರಸ್ತೆ ಮಾಡಬೇಕು, ಇಲ್ಲ ಹಣ ಇಲ್ಲ, ಎಲ್ಲ ಗ್ಯಾರಂಟಿ. ಹಿಂಗಾಗಿ ಏನಾಗಿದೆ, ಶಾಸಕರು ಅದರಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲ ಶಾಸಕರು ತೊಂದರೆ, ಪರ್ಟಿಕ್ಯುಲರ್ಲಿ ಆಡಳಿತ ಪಕ್ಷದ ಶಾಸಕರಂತೂ ನಿರಾಶೆ ಆಗಿದ್ದಾರೆ ಸರ್. ಒಬ್ಬರ ಇಬ್ಬರ 135 ಪ್ಲಸ್ ಇದ್ದಾರೆ ಸರ್ ಅವ್ರು, ಹಂಗೆ ನೋಡೋಕ್ಕೋದ್ರೆ ಎಲ್ಲ ಮಹಾರಾಷ್ಟ್ರ ಥರ ಏನಾದರೂ ಕರ್ನಾಟಕದಲ್ಲಿ ನಡೆಯುತ್ತೆ? ನೀವು ಅವ್ರ ಇಂಟರ್ನಲ್ಲಿ ಹೋಗಿ ಮಾತಾಡಿಸಿ ಪರ್ಸನಲಿ, ಆಫ್ ದ ರೆಕಾರ್ಡ್ ಅವ್ರು ಹೇಳ್ತಾರೆ ಭಾಳ ಬೇಜಾರಿನಲ್ಲಿದ್ದೀವಿ ಅಂತ. ನೀವು ಇದನ್ನು ಅರ್ಥ ಮಾಡ್ಕೊಡ್ರಿ. ಅಲ್ಲ, ಏನಾದರೂ ಮ್ಯಾಜಿಕ್ ಆಗಬೇಕಂದ್ರೆ 45 ಜನ ಆಚೆ ಬರ್ಬೇಕು ಸರ್. ಅದು ನೋಡೋಣ ನೋಡಿ, ಒಂದ್ಸಲ ಎಕ್ಸ್ಪೋಸ್ ಆಗ್ತಂದ್ರೆ ಏನು ಬೇಕಾದರೂ ಆಗ್ಬೋದು. ಓಕೆ, ಆದರೆ ಭಾಳ ಅಸಮಾಧಾನ ಇದೆ. ಯಾವಾಗ ಫ್ಲಡ್ ಗೇಟ್ ಓಪನ್ ಆಗೋದು ಗೊತ್ತಿಲ್ಲ ಸೊ ಎಲೆಕ್ಷನ್ ಆದಮೇಲೆ ಏನೋ ಕಾದಿದೆ. ಫ್ಲಡ್ ಗೇಟ್ ಯಾವಾಗ ಓಪನ್ ಆಗೋದು ಗೊತ್ತಿಲ್ಲ. ನಾನು ಒಬ್ಬರು ಕ್ರಾಸ್ ವೋಟಿಂಗ್ ಮಾಡಿದ್ರು ರಾಜ್ಯಸಭೆಯ ವೋಟಿಂಗಲ್ಲಿ, ಮತ್ತೊಬ್ಬರು ಬರಲೇ ಇಲ್ಲ. ಎನಿ ಕಮೆಂಟ್ ಸರ್? ಅಂದರೆ ನೋಡ್ರಿ ಏನಾಗಿದೆ, ಅವರು ಮೊದಲಿಂದ ಕಾಂಗ್ರೆಸ್ಸಲ್ಲಿದ್ದಂಥವ್ರು ಆಯಿತು, ಆಮೇಲೆ ಇಲ್ಲೇನೋ ಬಂದರು, ಇಲ್ಲೇ ಕಂಫರ್ಟೇಬಲ್ ಅನಿಸ್ವಲ್ದು ಅವ್ರಿಗೆ, ಮತ್ತು ಅಲ್ಲೇ ಅದು ಒಂದು ಮನಸ್ಥಿತಿ ಹಾಗಿದೆ. ಆ ಹಿನ್ನೆಲೆ ಅಂಥ ಟೈಮ್ ಇದ್ದರೆ ಯಾರಿಗಾದರೂ ಹಾಗೆ ಅನಿಸಿದರೆ ಅವರು ಇಮಿಡಿಯೇಟ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆಗಿಬಿಡ್ಬೇಕು. ನೀವು ಹೇಳಿದ್ದಕ್ಕೆ ಪುಷ್ಟಿದಾಯಕವಾಗಿ ಹೇಳ್ತೀನಿ, ಬಿಕಾಸ್ ಅದಕ್ಕೆ ಮುಂಚೆ ನಾನು ನಿಮ್ಮ ಮನೆಯಿಂದ ಹಾದು ಹೋಗ್ಬೇಕಾರೆ ಒಂದು ಸರಿ ವಿಧಾನ ಪರಿಷತ್ತಿನ ಸದಸ್ಯರು ಅಂತ ನೋಡಿದ್ದೆ. ಅದಾದ್ಮೇಲೆ ಈಗ ನಿಮ್ಮ ಮನೆ ಹತ್ರ ಬಂದಾಗ ಮಸ್ಸಿ ಬಳ್ದು ಅಳಿಸ್ಬಿಟ್ಟಿದ್ದೀರಾ? ಕಳೆದ್ಬಿಟ್ಟು ಇಮಿಡಿಯೇಟ್ಲಿ, ಅವತ್ತು ಸೇಮ್ ಡೇ ರಾಜೀನಾಮೆ ಕೊಟ್ಟು ಇನ್ನು 4 ವರ್ಷ ಇತ್ತು ನನಗೆ. ಹೌದು ಸರ್, ವಿರೋಧ ಪಕ್ಷದ ನಾಯಕರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಗೆ ತೊಗೊಂಡು ಹೋಗ್ತಿದ್ದಾರೆ, ನಿಮ್ಮ ಅನುಭವದಲ್ಲಿ ಹೇಗೆ ನೋಡ್ತಾ ಇದ್ದೀರಿ ಸರ್? ಒಂದು ಇದೊಂದು ಹೊಸ ಪ್ರಯೋಗ ಮಾಡಿದ್ದಾರೆ ವಿಜೇಂದ್ರ ಅವರು, ಈ ಕಡೆ ಆರ್ ಅಶೋಕ ಮಾಡ್ತಾ ಇದ್ದಾರೆ. ಅವರು ತಮ್ಮ ಏನೋ ಒಂದು ಲೆವೆಲಲ್ಲಿ ಏನೊಂದು ಎಷ್ಟು ಶಕ್ತಿ ಹಾಕಿ ಮಾಡಬೇಕು ಆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ರಾಜಕಾರಣದಲ್ಲಿ ಜಗದೀಶ್ ಶೆಟ್ಟರ್ ಅವರ ಮುಂದಿನ ಗುರಿ ಏನು ನೋಡಿ, ನಂದು ಮೊದಲಿಂದು ಪಕ್ಷ ನಿಷ್ಠವಾಗಿ ಕೆಲಸ ಮಾಡಿದಂಥವ್ರು, ಪಕ್ಷ ಸಂಘಟನೆ ಮಾಡಿದಂಥ ವ್ಯಕ್ತಿ ನಾನು. ಹೀಗಾಗಿ ನನ್ನ ಪೂರ್ತಿ ಟೈಮು ನನ್ನ ಪಕ್ಷ ಸಂಘಟನೆ ಸಲುವಾಗಿ ನನ್ನ ಟೈಮ್. ಎಷ್ಟೊಂದು ಬಯಸದೆ ಬಂದ ಭಾಗ್ಯ ಬಂತು ಸರ್, ವಿರೋಧ ಪಕ್ಷದ ನಾಯಕ ಆಗಬೇಕು ಅಂತ ಯಾವತ್ತೂ ಆಸೆ ಪಟ್ಟವರಲ್ಲ, ನಿಮ್ಮ ಬ್ಯಾಸ್ಕೆಟ್ಗೆ ಬಂತು, ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡು ಬ್ಯಾಸ್ಕೆಟ್ಗೆ ಬಂತು. ಬಿಗಿನಿಂಗ್ ಫ್ರಾಮ್ ಬಿಗಿನಿಂಗ್ ನಾ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ 15 ವರ್ಷ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದವ್. ನಾನು ರಾಜಕಾರಣಕ್ಕೆ ಬರ್ತೇನೆ ಅನ್ನೋದೇ ನನ್ನ ಕಲ್ಪನೆ ಇರಲಿಲ್ಲ. ನೋಡಿ, ನಾವು ಒಂದು ಹೇಳೋದು ಯಾವಾಗಲೂ ನಾನು ಬಸವ ತತ್ವ ಪಾಲನೆ ಮಾಡುವಂಥ ವ್ಯಕ್ತಿ, ಮೂಢನಂಬಿಕೆ ಮತ್ತೊಂದು ಇದು ಎಂದೂ ನನ್ನ ಲೈಫ್ನಾಗ ಮಾಡಿಲ್ಲ. ಫಸ್ಟ್ ಟೈಮ್ ನಾ ಎಮ್ ಎಲ್ ಎ ಆದಾಗ ಐಮೂಲಿ ಮನೆಯಲ್ಲಿದ್ದೆ ನಾನು, ದೇಸಾಯಿ ಕ್ರಾಸ್ನಲ್ಲಿ. ಕರೆಕ್ಟ್. ಐಮೂಲಿ ಮಲೆ ಅಂದರೆ ಅದು ವಾಸ್ತುವದ ವಿರುದ್ಧ ಅಂತ ವಾಸ್ತುಗೆ, ಅಂತಲ್ಲಿ ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ ಅದೇ. ಈ ಬಾರಿ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ 28-28 ಅಥವಾ ನಿಮ್ಮ ಮನಸ್ಸಲ್ಲಿ ಇಲ್ಲಪ್ಪ ಹೋದ ಸರಿ ಎಷ್ಟು ಉಳಿಸ್ಕೋತೀವಿ ಅಂತ? ಇಲ್ಲ, ಈಗ ಒಂದು JDS ಜೊತೆ ಅಲೈನ್ಸ್ ಆಗಿದ್ದರಿಂದ, ಹೌದು, ಅಲ್ಲಿ ಹೋಟೆ ಪೂಲಿಂಗ್ ಇದು ಅದು ಒಂದು ಧ್ರುವೀಕರಣ ಆಗೋದ್ರಿಂದ ಡೆಫಿನೆಟ್ಲಿ ಮೊದಲು ನಮಗೆ 24-25 ಅಂತ ಇತ್ತು, ಈಗ 28-28 ಗೆಲ್ತೀವಿ. ನಿಮ್ಮದು JDS ಭಾಗ ಹೇಗೆ ಸರ್, ಶೇರ್ ಹೇಗೆ ಸರ್? ಇಲ್ಲ, ಅದು ವರಿಷ್ಠರು ನಿರ್ಧಾರ ಮಾಡ್ತಾರೆ. 2020 ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವ್ರಿಗೆ ಭಾಳ ರಿಕ್ವೆಸ್ಟ್ ಮಾಡಿದೆ, ನೀವು ಒಂದ್ಸಲ ಅಧಿಕಾರ ಕೊಟ್ಬಿಡ್ರಿ ಯಡಿಯೂರಪ್ಪಗೆ, ಮಾತು ಕೊಟ್ಟಂಗೆ ನಮ್ಮದು ಇಬ್ಬರದು ಒಂದು ಈ ರೀತಿ ಒಂದು ಸಮ್ಮಿಳಿತವಾಗಿ ಅಲೈನ್ಸ್ ಮುಂದುವರೆದ್ರೆ
ಇಪ್ಪತ್ತು ವರ್ಷ ನಾವು ಸರ್ಕಾರ ಮಾಡೋದು ಬಿ ಜೆ ಪಿ ಜೆ ಡಿ ಎಸ್ ಅಂತ ಹೇಳಿದ್ದೆ ಅವರಿಗೆ. ಅದೇ ಅದನ್ನ ಹಾಂ ಬಂದೇವಿ, ಅದನ್ನ ಆ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೋದ್ರೆ ಇಬ್ಬರು ಕಾಂಬಿನೇಷನ್ ಮುಖಾಂತರ ಇಪ್ಪತ್ತೈದು ಮೂರ ಇಪ್ಪತ್ನಾಲ್ಕು ನಾಲ್ಕ ಅಲ್ಲ ಅದು ಎಷ್ಟು ಸೀಟ್ ಅವ್ರು ಕೊಡ್ತಾರೆ ಗೊತ್ತಿಲ್ಲ ನನಗೆ, ಅದು ಅವರು ಹೈಕಮಾಂಡ್ ಬಿಟ್ಟಂತ ವಿಚಾರ. ಅವ್ರೇನು ಚರ್ಚೆ ಮಾಡಿದ್ರು ಅದು ನನ್ನ ಗಮನಕ್ಕೆ ನನಗೆ ಅನಿಸೋದು ಈ ಸಲ ಮೊದಲೇನೋ ಇಪ್ಪತ್ನಾಲ್ಕು ಇಪ್ಪತ್ತೈದು ಅನಿಸಿತ್ತು, ಈಗ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳನ್ನು ನಾವು ಕೇಳ್ತೀವಿ. ಕೊನೆ ಪ್ರಶ್ನೆ, ಯಾರ ನಾಯಕತ್ವದಲ್ಲಿ ಲೋಕಸಭಾ ಚುನಾವಣೆಯ ಹೋರಾಟ ಇಲ್ಲಿ ನಡೆಯುತ್ತೆ? ಇಲ್ಲಿ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಯಾರು ಮುಂಚೂಣಿ ಅಲ್ಲ, ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಸಹಿತ ಮೋದಿಯವರ ನಾಯಕತ್ವ ಇದೆ. ಮತ್ತು ಅದಕ್ಕೆ ಪೂರಕವಾಗಿ ಇವತ್ತು ಯಡಿಯೂರಪ್ಪನವರು ಇದ್ದಾರೆ, ಆ ಕಡೆ ಕುಮಾರಸ್ವಾಮಿ ಇದ್ದಾರೆ, ನಾವೆಲ್ಲ ಇದ್ದೀವಿ, ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡಿದರೆ ಡೆಫಿನೆಟ್ಲಿ ಇಪ್ಪತ್ತೆಂಟು ಸ್ಥಾನಗಳು ಗೆದ್ದು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇವತ್ತಿನ ವಿಸ್ತಾರ ನ್ಯೂಸ್ನ ಲೀಡರ್ ಸ್ಪೀಕಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಇನ್ನು ಗೊತ್ತಿಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ಎಲ್ಲ ಆಲೋಚನೆಗಳು ಸೂಚನೆಗಳು ಸಿಗ್ತಾ ಇದೆ, ಒಳ್ಳೇದಾಗಲಿ ಅಂತ ನಾವಂತೂ ಹಾರೈಸ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಲೀಡರ್ ಸ್ಪೀಕಿಂಗ್ ವಿತ್ ಹರೀಶ್ ನಾಗರಾಜು, ಈ ವಾರದ ಅತಿಥಿ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು. ನೋಡೋಣ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಅಭ್ಯರ್ಥಿ ಆಗ್ತಾರೆ ಆಗಬೇಕು ಅನ್ನೋದು ಎಲ್ಲ ಕಾರ್ಯಕರ್ತರ ಒತ್ತಾಸೆ ಆಗಿದೆ, ಒಕ್ಕೊರಲಿನ ಧ್ವನಿ ಆಗಿದೆ. ಅವ್ರು ನಿಂತ್ಕೋತಾರ ಅಥವಾ ಆ ಮೂಲಕ ಗೆಲ್ತಾರ, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರ, ಇವೆಲ್ಲ ಡಾಟ್ 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 ಕ್ವಶನ್ ಮಾರ್ಕ್ ನಮ್ಮನ್ನಂತೂ ಕಾಡ್ತಾ ಇದೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ನೀವು ಯಾವಾಗಲೂ ನೋಡ್ತಾ ಇರಿ, ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ. ಅಲ್ಲಿ ಕಮಿಟ್ಮೆಂಟ್ ಅನ್ನುವಂಥದ್ದಿಲ್ಲ ಯಾರು, ಈ ಅಲ್ಲಿ ಕಾಂಗ್ರೆಸ್ ಪಾರ್ಟಿಗಾಗಲಿ ಅಥವಾ ಸರ್ಕಾರಕ್ಕೆ ಮತ್ತು ಫೈಲ್ ಮೂಮೆಂಟ್ ಏನದಲ್ಲ, ಇವತ್ತು ನೀವು ವಿಧಾನಸೌಧದ ಕಡೆ ಹೋಗ್ರಿ, ಭಾಳ ಸ್ಲೋ ಫೈಲ್ ಮೂಮೆಂಟ್ ಇದೆ ಸರ್. ನಿಮ್ಮ ಮೇಲೆ ಆರೋಪ ಮಾಡಿದ್ರು ಸರ್, 40% ಅಂದರು ಬಿ ಜೆ ಪಿ. ನೋಡ್ರಿ ಅಷ್ಟು ಕರಪ್ಷನ್ ಬಗ್ಗೆ ಮಾತಾಡಿದ್ರಲ್ಲ, ಈಗ ಸಿಕ್ಕಾಪಟ್ಟೆ ಕರಪ್ಷನ್ ನಡೀತಾ ಇದೆ, ಭಾಳ ಕರಪ್ಷನ್ ನಡೀತಿದೆ ಸರ್. ಏನಾಗ್ತದೆ ಸರ್ ಹಂಗಾರೆ ಸರ್ಕಾರದಲ್ಲಿ? ಹಿಂಗಾಗಿ ಏನಾಗಿದೆ, ಈ ಸರ್ಕಾರದಲ್ಲಿ ಬಿಲ್ ಪೇಮೆಂಟ್ ಆಗ್ತಾಯಿಲ್ಲ, ಕಾಂಟ್ರಾಕ್ಟ್ರು ಅದಕ್ಕೆ ನಿಲ್ಲಿಸಿದ್ದಾರೆ, ಜನ ರೋಷ್ ಹೋಗಿದ್ದಾರೆ. ಈಗ ನೀವು ಶ್ರೀಮಂತರು ಬಿಟ್ಬಿಡ್ರಿ, ಮಿಡ್ಲ್ ಕ್ಲಾಸ್ ಬಿಟ್ಬಿಡ್ರಿ, ಪಾಪ ಅಲ್ಲಿ ಸ್ಲಮ್ಲಿರುವಂಥ ಬಡವ್ರಿಗೆ ಈಗ ಅವ್ರು ಬಾಡಿಗೆ ಮನೆಯಲ್ಲಿ ಇದ್ದಾರಂದ್ರೆ ಎಷ್ಟು ತೊಂದರೆ ಆಗ್ಬೋದು ಸರ್? ಸರ್ಕಾರದ ತಿಜೋರಿಯಲ್ಲಿ ಇದೆಯಾ ಇಲ್ವಾ ಸರ್ ದುಡ್ಡು? ಇಲ್ಲ, ಅದೇ ತೊಂದರೆ ಆಗಿದೆ, ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ ಸರ್. ತುಂಬಾ ಜನರಿಗೆ ಕ್ಯಾಬಿನೆಟ್ ಸಚಿವರಾಗಿ ಈಗಾಗಲೇ 80-90 ಆಗ್ತಿದೆ ಸರ್. ಸಮಾಧಾನ ಮಾಡೋದು ನಡೀತಾ ಇದೆ ಹೊರತು, ಈಗ ಇಲೆಕ್ಷನ್ ಬಂದದ್ದು ಪಾರ್ಲಿಮೆಂಟು, ಹೌದು, ಕಾರ್ಯಕರ್ತರಿಗೆ ಸಮಾಧಾನ ಮಾಡೋದು, ಪ್ರಮುಖ ಲೀಡರ್ಸ್ಗೆ ಸಮಾಧಾನ ಮಾಡೋದು, ಇದು ನಡೀತಾ ಇದೆ ಹೊರತು ಬಡವ್ರಿಗೆ ಏನು ತೊಂದರೆ ಆಗ್ತದೆ ಯಾರು ನೋಡೋರೇ ಇಲ್ಲ. ಇವತ್ತು ವಿಧಾನಸೌಧದಲ್ಲಿ ಫೈಲ್ ಎಷ್ಟೆಷ್ಟು ಪೆಂಡಿಂಗ್ ಇದಾವೆ ಸ್ವಲ್ಪ ತೆಗೆದು ನೋಡಿಬಿಟ್ರೆ ಅದು ಗುರುತಾಗ್ತದೆ ಸರ್ಕಾರ ಹೆಂಗೆ ನಡೆದು ಅಂತ. ಎಲ್ಲ ಕಡೆ ಹೋಲ್ಡಿಂಗ್ಸ್ ಹಾಕಿದ್ದಾರೆ ಸರ್, ನಾವೇನು ನುಡಿದಿದ್ದೀವಿ ಅದೇ ಥರ. ಅಲ್ಲಿ ಹೋಲ್ಡಿಂಗ್ಸ್ನಲ್ಲಿ ಮಾತ್ರ ಅದು, ವಿಧಾನಸೌಧಕ್ಕೆ ಹೋಗಿ ನೋಡಿದರೆ ಇಲ್ಲ, ಯಾವುದು ಕೆಲಸ ಆಗ್ತಾ ಇಲ್ಲ, ಪಾಪ ಅಲ್ದಾಡ ಅಲ್ದಾಡ ಸಾಯ್ತಾ ಇದಾರೆ ಜನ. ಲೋಕಸಭಾ ಚುನಾವಣೆಯಾಗಿ ರಿಸಲ್ಟ್ ಬಂದರೆ ಕರ್ನಾಟಕ ರಾಜಕಾರಣದ ಮೇಲೆ ನಿಮ್ಮ ಪ್ರಕಾರ ಪರಿಣಾಮ ಬೀರುತ್ತಾ? ನೂರಕ್ಕೆ ನೂರಷ್ಟು ಪರಿಣಾಮ ಬೀರುತ್ತೆ, ನೂರಕ್ಕೆ ನೂರಷ್ಟು ಪರಿಣಾಮ. ಯಾಕಂದರೆ ಈಗಾಗಲೇ ಅನ್ಪಾಪ್ಯುಲರ್ ಆಗಿದೆ ಸರ್ಕಾರ, ಶಾಸಕರು ಭಾಳಷ್ಟು ಅನ್ಪ್ಲೆಸೆಂಟ್ ಇದ್ರಾಗಿದ್ದಾರೆ, ಅನ್ಕಂಫರ್ಟಬಲ್ ಇದ್ದಾರೆ. ಅವ್ರು ಯಾವುದು ಕೆಲಸ ಹಾಕಿದ್ದಲ್ಲ, ಗ್ಯಾರಂಟಿ ನೆಪದ ಮೇಲೆ ಇವತ್ತು ಎಲ್ಲ ಹಣ ಅಲ್ಲಿ ಹೋಗ್ತದೆ. ಯಾವುದೇ ಒಂದು ಡೆವಲಪ್ಮೆಂಟ್ ಇವತ್ತು ಯಾರೋ ನಾಗರಿಕರು ಹೇಳ್ತಾರೆ ಸರ್ ಎಲ್ಲ ಈ ಕಡೆ ರಸ್ತೆ ಆತ್ರಿ, ಯಾರು ಇನ್ನೊಂದು ಎರಡು ಮೂರು ರಸ್ತೆ ಉಳಿದಾವೆ, ಯೂಶ್ವಲಿ ವರ್ಕ್ ಇದ್ದೀರಿ, ಅದಕ್ಕೆ ಹಣ ಇಲ್ಲ ಡೆವಲಪ್ಮೆಂಟಿಗೆ, ಹೊಸ ರಸ್ತೆ ಮಾಡಬೇಕು, ಇಲ್ಲ ಹಣ ಇಲ್ಲ, ಎಲ್ಲ ಗ್ಯಾರಂಟಿ. ಹಿಂಗಾಗಿ ಏನಾಗಿದೆ, ಶಾಸಕರು ಅದರಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲ ಶಾಸಕರು ತೊಂದರೆ, ಪರ್ಟಿಕ್ಯುಲರ್ಲಿ ಆಡಳಿತ ಪಕ್ಷದ ಶಾಸಕರಂತೂ ನಿರಾಶೆ ಆಗಿದ್ದಾರೆ ಸರ್. ಒಬ್ಬರ ಇಬ್ಬರ 135 ಪ್ಲಸ್ ಇದ್ದಾರೆ ಸರ್ ಅವ್ರು, ಹಂಗೆ ನೋಡೋಕ್ಕೋದ್ರೆ ಎಲ್ಲ ಮಹಾರಾಷ್ಟ್ರ ಥರ ಏನಾದರೂ ಕರ್ನಾಟಕದಲ್ಲಿ ನೀವು 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 ಅವ್ರ ಇಂಟರ್ನಲ್ಲಿ ಹೋಗಿ ಮಾತಾಡಿಸಿ ಪರ್ಸನಲಿ, ಆಫ್ ದ ರೆಕಾರ್ಡ್ ಅವ್ರು ಹೇಳ್ತಾರೆ ಭಾಳ ಬೇಜಾರ್ನಲ್ಲಿ ಇದ್ದೀವಿ ಅಂತ. ನೀವು ಇದನ್ನು ಅರ್ಥ ಮಾಡ್ಕೊಡ್ರಿ. ಅಲ್ಲ ಏನಾದರೂ ಮ್ಯಾಜಿಕ್ ಆಗಬೇಕು ಅಂದರೆ 45 ಜನ ಆಚೆ ಬರ್ಬೇಕು ಸರ್. ಅದು ನೋಡೋಣ ನೋಡಿ, ಒಂದ್ಸಲ ಎಕ್ಸ್ಪೋಸ್ ಆಗ್ತಂದರೆ ಏನು ಬೇಕಾದರೂ ಆಗ್ಬೋದು. ಓಕೆ, ಆದರೆ ಭಾಳ ಅಸಮಾಧಾನ ಇದೆ, ಯಾವಾಗ ಫ್ಲಡ್ ಗೇಟ್ ಓಪನ್ ಆಗೋದು ಗೊತ್ತಿಲ್ಲ. ಸೊ ಎಲೆಕ್ಷನ್ ಆದಮೇಲೆ ಏನೋ ಕಾದಿದೆ, ಫ್ಲಡ್ ಗೇಟ್ ಯಾವಾಗ ಓಪನ್ ಆಗೋದು ಗುರುತಿಲ್ಲ. ನಾನು ಒಬ್ಬರು ಕ್ರಾಸ್ ವೋಟಿಂಗ್ ಮಾಡಿದ್ರು ರಾಜ್ಯಸಭೆಯ ವೋಟಿಂಗಲ್ಲಿ, ಮತ್ತೊಬ್ಬರು ಬರಲೇ ಇಲ್ಲ. ಎನಿ ಕಮೆಂಟ್ ಸರ್ ಅಂದರೆ ಏನಾಗ್ತದೆ? ನೋಡ್ರಿ ಏನಾಗಿದೆ, ಅವರು ಮೊದಲಿಂದ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು, ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು ಆಯಿತು, ಆಮೇಲೆ ಇಲ್ಲೇನೋ ಬಂದರು, ಇಲ್ಲಿ ಕಂಫರ್ಟೇಬಲ್ ಅನಿಸ್ವಲ್ದವ್ರಿಗೆ, ಮತ್ತು ಅಲ್ಲೇ ಅದು ಒಂದು ಮನಸ್ಥಿತಿ ಹಾಗಿದೆ. ಆ ಹಿನ್ನೆಲೆ ಅಂಥ ಟೈಮ್ ಇದ್ದರೆ ಯಾರಿಗಾದರೂ ಹಾಗೆ ಅನಿಸಿದರೆ ಅವರು ಇಮಿಡಿಯೇಟ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆಗಿಬಿಡ್ಬೇಕು. ನೀವು ಹೇಳಿದ್ದಕ್ಕೆ ಪುಷ್ಟಿದಾಯಕವಾಗಿ ಹೇಳ್ತೀನಿ, ಬಿಕಾಸ್ ಅದಕ್ಕೆ ಮುಂಚೆ ನಾನು ನಿಮ್ಮ ಮನೆಯಿಂದ ಹಾದು ಹೋಗ್ಬೇಕಾರೆ ಒಂದ್ಸರಿ ವಿಧಾನ ಪರಿಷತ್ತಿನ ಸದಸ್ಯರು ಅಂತ ನೋಡಿದ್ದೆ. ಅದಾದ್ಮೇಲೆ ಈಗ ನಿಮ್ಮ ಮನೆ ಹತ್ರ ಬಂದಾಗ ಮಸ್ಸಿ ಬಳ್ದು ಅಳಿಸ್ಬಿಟ್ಟಿದ್ದೀರಾ? ಕಳೆದ್ಬಿಟ್ಟು ಇಮಿಡಿಯೇಟ್ಲಿ, ಅವತ್ತು ಸೇಮ್ ಡೇ ರಾಜೀನಾಮೆ ಕೊಟ್ಟು ಇನ್ನು 4 ವರ್ಷ ಇತ್ತು ನನಗೆ. ಹೌದು ಸರ್, ವಿರೋಧ ಪಕ್ಷದ ನಾಯಕರು ಮತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಹೇಗೆ ತೊಗೊಂಡೋಗ್ತಿದ್ದಾರೆ, ನಿಮ್ಮ ಅನುಭವದಲ್ಲಿ ಹೇಗೆ ನೋಡ್ತಾ ಇದ್ದೀರಿ ಸರ್? ಒಂದು ಇದೊಂದು ಹೊಸ ಪ್ರಯೋಗ ಮಾಡಿದ್ದಾರೆ ವಿಜಯೇಂದ್ರ ಅವರು, ಈ ಕಡೆ ಆರ್ ಅಶೋಕ ಮಾಡ್ತಾ ಇದ್ದಾರೆ. ಅವರು ತಮ್ಮ ಏನೋ ಒಂದು ಲೆವೆಲಲ್ಲಿ ಏನೊಂದು ಎಷ್ಟು ಶಕ್ತಿ ಹಾಕಿ ಮಾಡಬೇಕು ಆ ಕೆಲಸ ಮಾಡ್ತಾ ಇದ್ದಾರೆ ಸರ್. ರಾಜಕಾರಣದಲ್ಲಿ ಜಗದೀಶ್ ಶೆಟ್ಟರ್ ಅವರ ಮುಂದಿನ ಗುರಿ ಏನು?
ನೋಡಿ, ನಂದು ಮೊದಲಿಂದು ಪಕ್ಷ ನಿಷ್ಠವಾಗಿ ಕೆಲಸ ಮಾಡಿದಂಥವ್ರು, ಪಕ್ಷ ಸಂಘಟನೆ ಮಾಡಿದಂಥ ವ್ಯಕ್ತಿ ನಾನು. ಹೀಗಾಗಿ ನನ್ನ ಪೂರ್ತಿ ಟೈಮು ನನ್ನ ಪಕ್ಷ ಸಂಘಟನೆ ಸಲುವಾಗಿ ನನ್ನ ಟೈಮ್. ಎಷ್ಟೊಂದು ಬಯಸದೆ ಬಂದ ಭಾಗ್ಯ ಬಂತು ಸರ್, ವಿರೋಧ ಪಕ್ಷದ ನಾಯಕ ಆಗಬೇಕು ಅಂತ ಯಾವತ್ತೂ ಆಸೆ ಪಟ್ಟವರಲ್ಲ, ನಿಮ್ಮ ಬ್ಯಾಸ್ಕೆಟ್ಗೆ ಬಂತು, ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡು ಬ್ಯಾಸ್ಕೆಟ್ಗೆ ಬಂತು. ಬಿಗಿನಿಂಗ್ ಫ್ರಾಮ್ ಬಿಗಿನಿಂಗ್ ನಾ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ 15 ವರ್ಷ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾವೆ. ನಾನು ರಾಜಕಾರಣಕ್ಕೆ ಬರ್ತೇನೆ ಅನ್ನೋದೇ ನನ್ನ ಕಲ್ಪನೆ ಆಗಲಿಲ್ಲ. ನೋಡಿ, ನಾವೊಂದು ಹೇಳೋದು ಯಾವಾಗಲೂ ನಾನು ಬಸವ ತತ್ವ ಪಾಲನೆ ಮಾಡುವಂಥ ವ್ಯಕ್ತಿ, ಮೂಢನಂಬಿಕೆ ಮತ್ತೊಂದು ಇದು ಎಂದೂ ನನ್ನ ಲೈಫ್ನಾಗ ಮಾಡಿಲ್ಲ. ಫಸ್ಟ್ ಟೈಮ್ ನಾ ಎಮ್ ಎಲ್ ಎ ಆದಾಗ ಐಮೂಲಿ ಮನೆಯಲ್ಲಿದ್ದೆ ನಾನು, ದೇಸಾಯಿ ಕ್ರಾಸ್ನಲ್ಲಿ. ಕರೆಕ್ಟ್. ಐಮೂಲಿ ಮಲೆ ಅಂದರೆ ಅದು ವಾಸ್ತುವದ ವಿರುದ್ಧ ಅಂತ ವಾಸ್ತುಗೆ. ಅಂತಲ್ಲಿ ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ ಅದೇ. ಈ ಬಾರಿ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ 28-28 ಅಥವಾ ನಿಮ್ಮ ಮನಸ್ಸಲ್ಲಿ ಇಲ್ಲಪ್ಪ ಹೋದ ಸರಿ ಎಷ್ಟು ಉಳಿಸ್ಕೋತೀವಿ ಅಂತ? ಇಲ್ಲ, ಈಗ ಒಂದು ಜೆ ಡಿ ಎಸ್ ಜೊತೆ ಅಲೈನ್ಸ್ ಆಗಿದ್ದರಿಂದ, ಹೌದು, ಅಲ್ಲಿ ಹೋಟ್ ಪೂಲಿಂಗ್ ಇದು ಅದು ಒಂದು ಧ್ರುವೀಕರಣ ಆಗೋದ್ರಿಂದ ಡೆಫಿನೆಟ್ಲಿ ಮೊದಲು ನಮ್ಗೆ 24-25 ಅಂತ ಇತ್ತು, ಈಗ 28-28 ಗೆಲ್ತೀವಿ. ನಿಮ್ಮದು ಜೆ ಡಿ ಎಸ್ ಭಾಗ ಹೇಗೆ ಸರ್, ಶೇರ್ ಹೇಗೆ ಸರ್? ಇಲ್ಲ, ಅದು ವರಿಷ್ಠರು ನಿರ್ಧಾರ ಮಾಡ್ತಾರೆ. 2020 ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವ್ರಿಗೆ ಭಾಳ ರಿಕ್ವೆಸ್ಟ್ ಮಾಡಿದೆ, ನೀವು ಒಂದ್ಸಲ ಅಧಿಕಾರ ಕೊಟ್ಬಿಡ್ರಿ ಯಡಿಯೂರಪ್ಪಗೆ, ಮಾತು ಕೊಟ್ಟಂಗೆ. ನಮ್ಮದು ಇಬ್ಬರದು ಒಂದು ಈ ರೀತಿ ಒಂದು ಸಮ್ಮಿಳಿತವಾಗಿ ಅಲೈನ್ಸ್ ಮುಂದುವರೆದ್ರೆ 20 ವರ್ಷ ನಾವು ಸರ್ಕಾರ ಮಾಡೋದು ಬಿ ಜೆ ಪಿ ಜೆ ಡಿ ಎಸ್ ಅಂತ ಹೇಳಿದ್ದೆ ಅವರಿಗೆ. ಅದೇ ಅದನ್ನ ಹಾಂ ಬಂದೇವಿ, ಅದನ್ನ ಆ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೋದರೆ ಇಬ್ಬರು ಕಾಂಬಿನೇಷನ್ ಮುಖಾಂತರ 25-3 ಅಲ್ಲ, ಅದು ಎಷ್ಟು ಸೀಟ್ ಅವ್ರು ಕೊಡ್ತಾರೆ ಗುರ್ತಿಲ್ಲ ನನಗೆ, ಅದು ಅವರು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಅವ್ರೇನು ಚರ್ಚೆ ಮಾಡಿದ್ರು ಅದು ನನ್ನ ಗಮನಕ್ಕೆ. ನನಗೆ ಅನಿಸೋದು ಈ ಸಲ ಮೊದಲೇನೋ 24-25 ಅನಿಸಿತ್ತು, ಈಗ 28-28 ಸ್ಥಾನಗಳನ್ನು ನಾವು ಕೇಳ್ತೇವೆ. ಕೊನೆ ಪ್ರಶ್ನೆ, ಯಾರ ನಾಯಕತ್ವದಲ್ಲಿ ಲೋಕಸಭಾ ಚುನಾವಣೆಯ ಹೋರಾಟ ಇಲ್ಲಿ ನಡೆಯುತ್ತೆ? ನೋಡಿ, ಇಲ್ಲಿ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಯಾರು ಮುಂಚೂಣಿ ಅಲ್ಲ, ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಸಹಿತ ಮೋದಿಯವರ ನಾಯಕತ್ವ ಇದೆ. ಮತ್ತು ಅದಕ್ಕೆ ಪೂರಕವಾಗಿ ಇವತ್ತು ಯಡಿಯೂರಪ್ಪನವ್ರು ಇದ್ದಾರೆ, ಆ ಕಡೆ ಕುಮಾರಸ್ವಾಮಿ ಇದ್ದಾರೆ, ನಾವೆಲ್ಲ ಇದ್ದೀವಿ. ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡಿದರೆ ಡೆಫಿನೆಟ್ಲಿ 28 ಸ್ಥಾನಗಳು ಗೆದ್ದು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತಿನ ವಿಸ್ತಾರ ನ್ಯೂಸ್ನ ಲೀಡರ್ ಸ್ಪೀಕಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇನ್ನೂ ಗೊತ್ತಿಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ಎಲ್ಲ ಆಲೋಚನೆಗಳು ಸೂಚನೆಗಳು ಸಿಗ್ತಾ ಇದೆ, ಒಳ್ಳೇದಾಗಲಿ ಅಂತ ನಾವಂತೂ ಹಾರೈಸ್ತೀವಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.